ಈ ಕ್ಯಾರೆಕ್ಟರ್ ಫಸ್ಟ್ ಆ್ಯಕ್ಚುಲಿ ನನಗೆ ತುಂಬ ಫೇವ್ರೇಟ್ ಕ್ಯಾರೆಕ್ಟರ್, ಯಾಕಂದರೆ ಫಸ್ಟ್ ಬಂದಾಗ ಇಷ್ಟ ಆಯಿತು, ಬಟ್ ಒಂದು ಸ್ವಲ್ಪ ಒಂದು ಕ್ವಶನ್ ಮಾರ್ಕ್ ಇತ್ತು. ಅದು ಫಸ್ಟ್ ನಮ್ಮ ಗೀತವ್ರಿಗೆ ಇತ್ತು, ಮಾಡಬೇಕಾ ಹೆಂಗೆ, ಇಂಟರ್ವ್ಯೂನಲ್ಲಿ ಬರ್ತಾ ಇದೆ ಏನು ಮಾಡೋದ ಬೇಡ ಅಂತ ಫಸ್ಟ್ ಆ ಡೌಟ್ ಇದೆ ಶುರುವಾಗಿ. ಅವಾಗ ನಡ್ತಂಗೆ ಬಂದು ಒಂದ್ಸತಿ ನರೇಷನ್ ಯಾವಾಗಲೂ ಗೀತ ಕೇಳಲ್ಲ ಕತೆನ, ಅವ ಆ ನರೇಷನ್ ತಗೊಂಡು ಅಲ್ವಾ ಕರವಾಗಿ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ ಒಂದೇ ನಿಮಿಷ ನಾನು ನಂಬಿ ಸರ್ ಅಂತ ನಾನು ನನಗೇನಿಲ್ಲ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬಂದರೆ ಸಾಕು. ಯಾಕಂದರೆ ಎಲ್ಲ ಸಿನಿಮಾದಲ್ಲಿ ನಾನೇ ಸ್ಕೋರ್ ಮಾಡಬೇಕನ್ನೋದು ಏನು ಇದಿಲ್ಲ, ಅಂದರೆ ಒಳ್ಳೆ ಸಕ್ಸಸ್ಫುಲ್ ಫಿಲ್ಮ್ಲಿ ನಾವು ಒಂದು ಪಾರ್ಟ್ ಆಗಿದ್ರೆ ಸಾಕು ಅಂತ. ಓಕೆ ಫೈನ್, ಸೈಲೆನ್ಸ್ ಜಾಸ್ತಿ ಇರುತ್ತೆ, ಮಾತುಗಳು ಕಮ್ಮಿ, ಬಟ್ ಆ ಭಾವನೆಗಳು ಚೆನ್ನಾಗಿದೆ, ಭಾವನೆಗಳಿಗೆ ಒಳ್ಳೆ ಅರ್ಥ ಇದೆ ಅಂತ ಹೇಳ್ತಾರೆ. ಆದರೆ ಹೋಯ್ತ ಮಾಡ್ಬೇಕಾದ್ರೆ ಅಷ್ಟೇ ಭಾಳ ಸಿಂಪಲ್ ಆಗಿತ್ತು, ಭಾಳ ಭಾಳ ಕೂಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಐ ಸ್ಟಾರ್ಟೆಡ್ ಏನಂತೀರಿ, ಆ ಭಾರತಿ ನಡೆದ ಪಾತ್ರ ಇಷ್ಟ ಆಗೋಕ್ಕೆ ಶುರು ಆಯಿತು, ತುಂಬ ಇಷ್ಟ ಆಗ ಶುರು ಆಯ್ತು. ಅದೇ ಥರ ಶ್ರೀಮುಂಡಿ ಕ್ಯಾರೆಕ್ಟರ್ ಬರೋದು, ಆ್ಯಂಡ್ ಅಲ್ಲಿ ಬರೋಂಥ ಪ್ರತಿಯೊಬ್ಬ ಸಿಂಗಾತ ದೇವರಾಜ್ ಕ್ಯಾರೆಕ್ಟರ್ ಬರ್ತದೆ, ಎಲ್ಲ ಕ್ಯಾರೆಕ್ಟರ್ ಒಂಥರ ಒಂದು ವಿಭಿನ್ನವಾದ ರೀತಿ. ಇದು ಬಂದ್ಬಿಟ್ಟು ಅವಾಗ ಮಾತಾಡ್ಬೇಕಾದ್ರೆ ಹೇಳಿದ್ರು ಇದನ್ನ ಇದು ಬೇರೆ ಥರ ಮಾಡ್ಬೋದು, ನಾವು ಭಾರತೀಯ ರಣದಲ್ಲಿ ಇಟ್ಕೊಂಡು ಯಾಕೆ ಮಾಡಬಾರ್ದು, ಇದನ್ನ ಹೆಂಗೆ ಆಗ್ತಾನೆ ಭಾರತೀಯ ರಣದಲ್ಲಿ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.